ಎಲ್ರಿಗೂ ನಮಸ್ಕಾರ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಇದು ಎಲ್ಲ ವಿಲನ್ನು ಕಾಮಿಡಿ ಕ್ಯಾರೆಕ್ಟರ್ಗಳು ಆ ಥರದವ್ರು ಮಾಡೋರೆಲ್ಲ ಮಾಡಿರೋದು, ಬಟ್ ಹೀರೋ ಇಲ್ಲ ಇದರಲ್ಲಿ. ಹೀರೋನೇ ಕತೆ. ಸೊ ಕತೆಯನ್ನು ಹೀರೋ ಆಗಿ ಇಟ್ಕೊಂಡು ಮಾಡಿದ್ದಾರೆ. ಇದೊಂದು 100,000% ಕಂಟೆಂಟ್ ಓರಿಯೆಂಟೆಡ್ ಹೀರೋ ಸಿನಿಮಾ, ಮತ್ತೆ ಕಮರ್ಷಿಯಲ್ಲೂ ಇದೆ, ಕಾಮಿಡಿ ಎಲ್ಲ. ಯಾಕೆಂದ್ರೆ ಎಲ್ಲ ಥರದ ಕಲಾವಿದರು ಇರೋದ್ರಿಂದ ಎಲ್ಲ ಥರದ ಜಾನರ್ನ ಈ ಚಿತ್ರದಲ್ಲಿ ನೋಡ್ಬೋದು. ಕಲರ್ಫುಲ್ ಆಗೂ ಇದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಇದ್ರ ಮೇಲಂತೂ ತುಂಬ ನಂಬಿಕೆ ಇದೆ ಈ ಕತೆ ಮೇಲೆ. 100% ಇದಕ್ಕೆ ನಮ್ಮ ಕನ್ನಡದ ಜನ ಆಶೀರ್ವಾದ ಮಾಡ್ತಾರೆ ಅಂತ. ಪ್ರಮುಖ ಪಾತ್ರ ಹೇಳಿದ್ರಲ್ಲ, ಪ್ರಮುಖ ಸ್ವಲ್ಪ ಕರಿಮುಖ, ಬಟ್ ಸ್ವಲ್ಪ ಪ್ರಮುಖವಾಗಿ ತೋರಿಸಿದ್ದಾರೆ. ಹಾಗಾಗಿ ನಮ್ಮ ಅನಿಲ್ ಸರ್ ಜೊತೆ ಅಂತೂ ಎಲ್ಲ ಸಿನಿಮಾದಲ್ಲಿ, ಅವರು ರಾಂಬೋ 2 ಎಲ್ಲ ಚಿತ್ರದಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ವಿ. ಮತ್ತೆ ನಮ್ಮ ನೆಕ್ಸ್ಟ್ ಸಿನಿಮಾಗೂ ಅವರೇ ಡೈರೆಕ್ಟ್ರು. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ, ಒಳ್ಳೆ ಸಿನಿಮಾ ಖಂಡಿತ. ಈ ಸಿನಿಮಾನ ನಮ್ಮ ಕನ್ನಡ ಜನ ಕೈ ಹಿಡಿತಾರೆ ಅನ್ನೋ ನಂಬಿಕೆಯಲ್ಲಂತೂ ಇದ್ದೀನಿ. ಥ್ಯಾಂಕ್ ಯು.